ಮಾಜಿ ಸಚಿವ ಡಿಕೆ ಶಿವಕುಮಾರ್ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಈಗಾಗಲೇ ದೆಹಲಿಯಿಂದ ಡಿಕೆಶಿ ನಿರ್ಗಮಿಸಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನತ್ತ ಡಿಕೆ ಶಿವಕುಮಾರ್ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಏರ್ಪೋರ್ಟ್ಗೆ ಡಿಕೆ ಶಿವಕುಮಾರ್ ಆಗಮನವಾಗುತ್ತೆ. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಡಿಕೆ ಶಿವರ ಅಭಿಮಾನಿಗಳು, ಬೆಂಬಲಿಗರು, ಆಪ್ತರು, ಕಾರ್ಯಕರ್ತರು ಬಂದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಅನಿರೀಕ್ಷಿತವಾಗಿ ಹೂವಿನ ಹಾರಗಳು ಕೂಡ ಡಿಕೆ ಶಿವರಿಗೆ ಕಾಯ್ದು ಕೂತಿವೆ. ಪ್ರಮುಖವಾಗಿ ಅಲ್ಲಿ ಏರ್ಪೋರ್ಟ್ಗೆ ಯಾವಾಗ ಬರ್ತಾರೆ ಅಲ್ಲಿ ಒಳಗಡೆ ಪ್ರವೇಶವನ್ನು ಬಿಡ್ತಾ ಇಲ್ಲ ಕಾರ್ಯಕರ್ತರಿಗೆ. ಏರ್ಪೋರ್ಟ್ನಿಂದ ಆಚೆ ಬಂದ ಮೇಲೆ ವಿಶೇಷವಾಗಿ ನಾವು ಗಮನಿಸ್ತಾ ಇದ್ದೀವಿ, ಡಿ ಜೆ ವ್ಯವಸ್ಥೆಯನ್ನು ಕೂಡ ಅವರ ಅಭಿಮಾನಿಗಳು ಮಾಡಿದ್ದಾರೆ. ಜಾನಪದ ಕಲಾತಂಡಗಳ ಮೆರುಗು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರ ಆ ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ಕೊಡಲಿ. ದೊಡ್ಡ ಒಂದು ದೀಪಾವಳಿ ಹಬ್ಬನ ಅಂತಲೇ ಹೇಳ್ಬೋದು ಡಿ ಕೆ ಶಿವರ ಬೆಂಬಲಿಗ. ಇನ್ನು ಡಿ ಕೆ ಶಿವಕುಮಾರ್ ಅವರ ಆಗಮನಕ್ಕಾಗಿ ಕಾರ್ಯಕರ್ತರು ಯಾವ ರೀತಿಯ ಕಾಯ್ತಾ ಇದ್ದಾರೆ, ಯಾವ ರೀತಿಯಾಗಿ ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಸಾದಹಳ್ಳಿ ಗೇಟ್ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಗೋವಿಂದ್ ಇದ್ದಾರೆ. ಗೋವಿಂದ, ಕನಕಪುರ ಬಂಡೆ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕಾರ್ಯಕರ್ತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾತರದಿಂದ ಕಾಯ್ತಾ ಇದ್ದಾರೆ. ತಾವೀಗ ಅಲ್ಲೇ ಸ್ಪಾಟಲ್ಲಿ ಇದ್ದೀರಿ, ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ, ಎಷ್ಟೊತ್ತಿಗೆ ಮೆರವಣಿಗೆ ಶುರುವಾಗುತ್ತೆ? ಪ್ರಭು, ಈಗಾಗಲೇ ದೆಹಲಿ ವಿಮಾನ ನಿಲ್ದಾಣ ಮೂಲಕ ಬೆಂಗಳೂರಿಗೆ ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಿರುವಂಥದ್ದು ಸರಿಸುಮಾರು 2:15 - 2:30 ಒಳಗಡೆ ಡಿ ಕೆ ಶಿವಕುಮಾರ್ ಇವ್ರನ್ನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರಲಿದ್ದಾರೆ. ಇವ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರ್ತಿರುವಂಥದ್ದು ಆ ಪ್ರಮುಖ ನಾಯಕರು ಈಗಾಗಲೇ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗಿದರೆ ಆ ಪ್ರಮುಖ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅವರೆಲ್ಲರಿಗೂ ಕೂಡ ಸಾದರಳ್ಳಿ ಗೇಟ್ ಅಂದರೆ ಏನು ಟೋಲ್ ಏನಿದೆ, ಕೆಂಪೇಗೌಡ ವಿಮಾನ ನಿಲ್ದಾಣ ಸಂಪರ್ಕಿಸುವ ಟೋಲ್ ಏನಿದೆ ಈ ಒಂದು ನಿಲ್ದಾಣದಲ್ಲೇ ಅವ್ರನ್ನ ತಡೀತಿದ್ದಾರೆ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಬರ್ತಿರೋದ್ರಿಂದ ಸಹಜವಾಗಿ ಪ್ರಯಾಣಿಕರಿಗೆ ಒಂದು ಸಮಸ್ಯೆ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಇಲ್ಲೇ ಟೋಲ್ ಬಳಿ ಅವ್ರನ್ನ ಸಂಪರ್ಕ ಏನು ತಡೆಯಿಟ್ಟಿದ್ದಾರೆ. ಹಾಗಾಗಿ ಸರಿಸುಮಾರು 2:30 ಏನು ಡಿ ಕೆ ಶಿವಕುಮಾರ್ ಅವರು ಬರುತ್ತಿದ್ದಾರೆ. ತಮ್ಮ ನೆಚ್ಚಿನ ನಾಯಕ 58 ದಿನ ಆದ ಬಳಿಕ ಈಗ ಬರ್ತಿರೋದ್ರಿಂದ ಸಹಜವಾಗಿ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಒಂದು ಹುಮ್ಮಸ್ನಲ್ಲಿರುವಂಥದ್ದು. ಅವ್ರ ಕಾರ್ಯಕರ್ತರು ಅವ್ರ ಅಭಿಮಾನಿಗಳಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಮ್ಮ ಬಾಸ್ ಹೊರಗಡೆ ಬಂದಿದ್ದಾರೆ, ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ, ಅದೇ ನಮ್ಗೊಂದು ಖುಷಿ. ಖುಷಿ ಯಾವ ರೀತಿ ಸ್ವಾಗತ ಮಾಡ್ತಾ ಇದ್ದೀರಾ? ಸರ್, ಅದ್ದೂರಿ ಸ್ವಾಗತ ಮಾಡ್ತಾ ಇದ್ದೀವಿ. ಯಾರು ಮಾಡಿರಲ್ಲ, ನಮ್ಮ ಪ್ರಧಾನ ಮೋದಿಗೂ ಇದು ಇಲ್ಲ, ಈ ಸ್ವಾಗತ ಇಲ್ಲ. ಅದರಿಂದ ನೆಕ್ಸ್ಟ್ ನಮ್ಮ ಸಿಎಂ ಕ್ಯಾಂಡಿಡೇಟ್ ಬಂದು ಡಿ ಕೆ ಶಿವಕುಮಾರ್ ಅಣ್ಣಾನೇ. ನಾವು ಕನಕಪುರದಿಂದ ಬಂದಿದ್ವಿ, ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಹೋದ್ಮೇಲೆ ಕಷಾಯ ತಾಕರೂ ಇಲ್ಲ ಈಗ ಕನಕಪುರದಲ್ಲಿ, ಆ ತರ ಆಗೋಗದೆ. ಎಷ್ಟು ಜನ ಬಂದಿದ್ದಾರೆ ಸರ್ ಕನಕಪುರದಿಂದ? ಸಾವಿರಾರು ಜನ ಬಂದಿದೆ, ಸಾವಿರಾರು ಜನ ಬಂದವರು. ನಮ್ಮ ಕನಕಪುರ ಇವರು ಗಂಡು ಬಂಡೆ ತರ ಅಂತ ಅಣ್ಣರು ಸಿಕ್ಬೇಕಲ್ಲ. ಜೈಲಲ್ಲಿ ಇದ್ದ ಸಂದರ್ಭದಲ್ಲಿ ಹೇಗಿತ್ತು ಅಂತ ಅವ್ರಿಗೆ? ನಾವು ಸಖತ್ತು ಕಷ್ಟಪಟ್ಟು ನಾವು ಕಣ್ಣೀರು ಹಾಕ್ತೋ ಹೊರಗಡೆ ಬಂದ್ರ ಭಗವಂತ ಕಬ್ಬಾಳಮ್ಮ ಒಳ್ಳೇದು ಮಾಡವಳು. ನಾವು ಹುಬ್ಳಿಯಿಂದ ಒಂದು 200 ಜನ ಬಂದಿದ್ದೀವಿ ಸರ್, ಹುಬ್ಳಿಯಿಂದ 200 ಜನ ಬಂದಿದ್ದೀವಿ. ನಿನ್ನೆ ರಾತ್ರಿ ಬಂದಿದ್ದೀವಿ, ಇವಾಗ ಡಿ ಕೆ ಅಣ್ಣಂಗೆ ನೋಡಿಬಿಟ್ಟು ನಾವು ಹುಬ್ಳಿಗೆ ರಿಟರ್ನ್ ಹೋಗ್ತೀವಿ. ಹೊಸಕೋಟೆಯಿಂದ ಬಂದಿದ್ದೀರಿ, ಹೊಸಕೋಟೆಯಿಂದ ಅದ್ದೂರಿ ಸ್ವಾಗತಕ್ಕೋರ ನಮ್ಮ ಡಿ ಕೆ ಶಿವಕುಮಾರ್. ಹೊಸಕೋಟೆಯಿಂದ 106 ಜನ ಕಾರ್ಯಕರ್ತರು ನಾವು ಬಂದಿದ್ದೀವಿ. ಪ್ರಭು, ಪ್ರಮುಖವಾಗಿ ಏರ್ಪೋರ್ಟ್ನಿಂದ ಸಾದರಳ್ಳಿ ಗೇಟಿಗೆ ಬರ್ತಾರೆ. ಸಾದರಳ್ಳಿ ಗೇಟಲ್ಲಿ ಮೊದಲು ಇಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನ ಉದ್ದೇಶಿಸಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಲಿದ್ದಾರೆ. ಇಲ್ಲೇ ಇವರಿಗೆ ಅದ್ದೂರಿ ಆದಂಥ ಸ್ವಾಗತವನ್ನು ಕೊಡಲಿದ್ದಾರೆ. ಇಲ್ಲಿಂದ ನೇರವಾಗಿ ಕೆ ಪಿ ಸಿ ಸಿ ಕಚೇರಿಗೆ ಹೋಗ್ತಾರೆ. ಕೆ ಪಿ ಸಿ ಸಿ ಕಚೇರಿಗೆ ಹೋಗುವ ಒಂದು ಮಾರ್ಗ ಮಧ್ಯದಲ್ಲಿ ಸುಮಾರು 5 ಕಡೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನ ಉದ್ದೇಶಿಸಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಪ್ರಮುಖವಾಗಿ ಹೆಬ್ಬಾಳ ಸರ್ಕಲ್ ಆಗಿರ್ಬೋದು, ಏನು ಮೇಕ್ರಿ ಸರ್ಕಲ್ ಇರ್ಬೋದು ಸೇರಿದಂತೆ ಪ್ರಮುಖವಾಗಿ 5 ಭಾಗಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಹಾಗಾಗಿ ತಮ್ಮ ನೆಚ್ಚಿನ ನಾಯಕ 58 ದಿನ ಆದ ಬಳಿಕ ಬರ್ತಿರೋದ್ರಿಂದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಲ್ಲಿ ಇವತ್ತು ದೀಪಾವಳಿ ಹಬ್ಬ ಕೂಡ ಶುರುವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಪ್ರಭು, ಗೋವಿಂದ, ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದೀವಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಡಿ ಜೆ ವ್ಯವಸ್ಥೆ ಮಾಡಿದ್ದಾರೆ, ಜಾನಪದ ಕಲಾತಂಡಗಳ ಮೆರಗನ್ನು ಕೂಡ ಇವತ್ತು ಕಾರ್ಯಕ್ರಮ ಪಡೆದುಕೊಳ್ಳುವಂತೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಹಾರ, ತುರಾಯಿ, ಸೇಬಿನ ಮಾಲೆ ಎಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ವಿ. ಅಂದರೆ ಅನಿರೀಕ್ಷಿತವಾಗಿ ಅವರು ಊಹೆ ಮಾಡಿದ ರೀತಿಯಲ್ಲಿ ಅವರಿಗೆ ಇವತ್ತು ಅದ್ದೂರಿ ಸ್ವಾಗತ ಕಾದಿದೆ. ಹಾಗಾದರೆ ಪ್ರಭು, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ. ಇಡೀ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಪರವಾಗಿ
ಪಕ್ಷಾತೀತವಾಗಿ ನಿಂತ್ಕೊಂಡು ಒಂದು ಬೆಂಬಲ ಕೊಡುತ್ತೆ. ಇದೇ ಒಂದು ಅದ್ದೂರಿಯಾಗಿ ಇವತ್ತು ಕೂಡ ಈ ರೀತಿಯ ಒಂದು ಬೆಂಬಲ ಕೊಡು ಅಂದರೆ ಪಕ್ಷಾತೀತವಾಗಿ ಯಾವುದೇ ಜಾತಿ ಯಾವುದೇ ಧರ್ಮ ಇಲ್ಲದೆ ಡಿ ಕೆ ಶಿವಕುಮಾರ್ ಪರವಾಗಿ ಅಂದರೆ ಅವ್ರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಬಂದಿರುವಂಥದ್ದು. ಹಾಗಾಗಿ ಸಹಸ್ರಾರು ಸಂಖ್ಯೆಗಳಲ್ಲಿ ಈಗಾಗಲೇ ದೇವನಹಳ್ಳಿ ಏರ್ಪೋರ್ಟ್ ಅಂತ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿರೋ ತಾವು ಕೂಡ ನೋಡ್ಬೋದು. ಸರ್, ತಾವು ಎಲ್ಲಿಂದ ಬಂದಿರೋದು, ಹೇಗೆ? ಮಾದೇವಪುರ ಕ್ಷೇತ್ರ. ಮಾದೇವಪುರ ಕ್ಷೇತ್ರ ಖುಷಿ ಆಗ್ತಿದೆಯಾ? ಖುಷಿ ಆಗ್ತಿದೆ. ಹೌದು, 50 ದಿನಗಳ ಸೆರೆಮನೆ ವಾಸ ಏನು ಮುಗಿದಿತ್ತು, ಈಗ ನೋಡಬೇಕು ಅನ್ನೋ ಒಂದು ಭಾಗ್ಯ ಬಂದಿದೆ. ಅದರಿಂದ ನಾವು ಬೆಳಗ್ಗೆಯಿಂದ ಇಲ್ಲೇ. ನೀವು ಡೆಲ್ಲಿಗೆ ಹೋಗಿದ್ರಾ ಸರ್? ಡೆಲ್ಲಿಗೆ ಏನು ಭೇಟಿ ಮಾಡಿ? ಇಲ್ಲ ಇಲ್ಲ ಇಲ್ಲ, ನಾವು ಡೆಲ್ಲಿಗೆ ಏನು ಹೋಗಿಲ್ಲ, ನಾವು ಇಲ್ಲೇ ಎತ್ಕೊಂಡು ಇದು ಮಾಡ್ತೀವಿ. ಸರ್, ನೀವು ಎಲ್ಲಿಂದ ಬಂದಿರೋದು, ಹೇಗೆ? ನಾವು ಕೇರ್ ಫ್ರಮ್ ಮಾದೇವಪುರ. ನಿಮ್ಮ ನಾಯಕರು ಬರ್ತಿದ್ದಾರೆ, ಹೇಗೆ? ತುಂಬ ಖುಷಿ ಆಗ್ತಾ ಇದೆ ನಮಗೆ. ಎಲ್ಲ ಚೆನ್ನಾಗಿ ಇದು ಮಾಡಬೇಕು, ಡಿ ಕೆ ಶೆಟ್ಟಿನವ್ರಿಗೆ ಸಪೋರ್ಟ್ ಮಾಡಬೇಕಂತ ಮಾದೇವಪುರ ಕ್ಷೇತ್ರದಿಂದ ನಾವು ಕೇಳ್ಕೊತ ಇದ್ದೀವಿ. ಸರ್, ತಾವು ಎಲ್ಲಿಂದ ಬರ್ತಿರೋದೇ? ಮಾದೇಪುರ ಕ್ಷೇತ್ರದಿಂದ ಬಂದಿದ್ದೀವಿ. ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೀವಿ, ಸಾಹೇಬರು ಬರ್ತಾ ಇದ್ದಾರೆ. ನಮಗೂ ಖುಷಿಯಿಂದ ಬಂದಿದ್ದೀವಿ, ನಾವು ಎಲ್ಲ ನೋಡಕ್ಕೆ ಬರ್ತಾ ಇರೋದು. ಖುಷಿ ಆಗ್ತಿದೆಯಾ ತಮ್ಮ ನಾಯಕರು ಬರ್ತಿರೋದ್ರಿಂದ? ಖುಷಿ ಇಲ್ಲ ಸರ್, ತುಂಬ ಖುಷಿ ಇದೆ. ಅವ್ರು ಬರ್ತಾ ಇರೋ ತುಂಬ ಖುಷಿನೇ ಇದೆ ಸರ್. ಹೌದು ಸರ್, ತುಂಬ ಜನ ನಾವೆಲ್ಲ ಮಾದೇಪುರ ಕ್ಷೇತ್ರದಿಂದ ಬಂದಿದ್ದೀವಿ, ಸಾಹೇಬರು ನೋಡೋ ಅಂತಲೇ ಬಂದಿದ್ದೀವಿ. ಈಗ ಬರ್ತಾ ಸಂತೋಷ ಆಗಿದೆ ಸರ್. ತಾಲೂಕು ತಾಲೂಕು ಪಂಚಾಯತಿ ಅಧ್ಯಕ್ಷರು. ಸೊ ಪ್ರಭು, ನೋಡ್ತಾ ಇರ್ಬೋದು ತಾವು ಕೂಡ ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಬರ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅದ್ದೂರಿಯವಾದಂಥ ಸ್ವಾಗತವನ್ನು ಕೋರೋದಕ್ಕೆ ಬರ್ತಿರೋದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಸಾಕಷ್ಟು ಒಂದು ಉತ್ಸಾಹದಲ್ಲಿದ್ದಾರೆ. ಯಾಕಂದರೆ ನಮ್ಮ ನಾಯಕ ನೆಚ್ಚಿನ ನಾಯಕ 58 ದಿನ ಆದ ಬಳಿಕ ಬರ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಎಲ್ಲರೂ ಕೂಡ ಕಾರ್ಯಕರ್ತರು ಅಭಿಮಾನಿಗಳು ಬರ್ತಿರೋದ್ರಿಂದ ಸಹಜವಾಗಿ ತಮ್ಮ ಅಭಿಮಾನಿಗಳಲ್ಲಿ